ಹಲೇಲು ಯಾ ಪ್ರೇಜ್ ದ ಲಾರ್ಡ್ ಇವತ್ತಿನ ದಿನ ನಾನು ಕೆಲವು ದೇವರ ಮಾತುಗಳನ್ನು ಹಂಚಿಕೊಳ್ಳಲು ಬಯಸುತ್ತೇನೆ ಬಹಳಷ್ಟು ಜನ ತಮ್ಮ ಹಿಂದಿನ ಕಹಿ ಬದುಕನ್ನು ಬಿಟ್ಟು ಮುಂದೆ ಸಾಗಲು ಕಷ್ಟಪಡುತ್ತಾರೆ ತಮ್ಮ ಆರೋಗ್ಯವನ್ನು ಹಾಳು ಮಾಡಿದ ಕೆಟ್ಟ ಚಟವಾಗಿರಬಹುದು ಅಥವಾ ನಮಗೆ ತುಂಬಾ ನೋವು ಕೊಟ್ಟ ನಮ್ಮ ಹಿಂದಿನ ರಿಲೇಶನ್ಶಿಪ್ ಅಥವಾ ನೆಮ್ಮದಿಯನ್ನು ಹಾಳು ಮಾಡಿದ ನಮ್ಮ ಕ್ರಿಯೆಗಳು ಅದೇನೇ ಆಗಲಿ ಜ್ಞಾನೋಕ್ತಿ ಇಪ್ಪತ್ತಾರನೇ ಅಧ್ಯಾಯ ಹನ್ನೊಂದನೇ ವಚನದಲ್ಲಿ ದೇವರ ವಾಕ್ಯ ಹೇಳುತ್ತದೆ ನಾಯಿ ತಾನು ಕಕ್ಕಿದ್ದನ್ನು ನೆಕ್ಕುವುದಕ್ಕೆ ತಿರುಗಿಕೊಳ್ಳುವ ಹಾಗೆ ಮೂಡನು ತಾನು ಮಾಡಿದ ಮೂರ್ಖತನವನ್ನೇ ಪುನಃ ಮಾಡುವನು ನಾವು ಹಾಗೆ ಇದ್ದೀವಾ ಹೌದು ನಮ್ಮ ಹಿಂದಿನ ಜೀವನ ಅದರದೇ ಆದ ಪರಿಣಾಮಗಳನ್ನು ಹೊಂದಿದೆ ನಮ್ಮ ಶತ್ರುವು ನಾವು ಹಿಂದೆ ಎಷ್ಟು ಕೆಟ್ಟವರಾಗಿದ್ದೇವೋ ನಾವು ಮುಂದೆ ಒಳ್ಳೆಯದನ್ನು ಪಡೆಯುವುದಕ್ಕೆ ಯೋಗ್ಯರಲ್ಲ ಎಂಬುದನ್ನು ಪದೇ ಪದೇ ನೆನಪಿಸುತ್ತಾನೆ ನಮ್ಮ ದೇವರು ಯಾವಾಗಲೂ ನಮ್ಮ ಪ್ರೆಸೆಂಟ್ ಹಾಗೂ ಫ್ಯೂಚರ್ ಬಗ್ಗೆ ಮಾತ್ರ ಯೋಚಿಸುತ್ತಾರೆ ನಮ್ಮ ಹಿಂದಿನ ಜೀವನದಲ್ಲಿ ಮಾಡಿದ ತಪ್ಪುಗಳಿಂದ ನಾವು ನಮ್ಮ ಜೀವನವನ್ನು ಸುಧಾರಿಸಿಕೊಳ್ಳುವ ಬಗ್ಗೆ ಯೋಚಿಸುವುದು ಒಳ್ಳೆಯದು ಬಟ್ ಆ ತಪ್ಪುಗಳು ನಿಮ್ಮ ಮೇಲೆ ಯಜಮಾನಿಕೆ ಮಾಡುವ ಹಾಗೆ ಇರಬೇಡಿರಿ ಈಗ ನಿಮಗೆ ನಿಮ್ಮ ಫ್ಯೂಚರ್ ಏನಾಗುತ್ತೋ ಎನ್ನುವ ಭಯವಿರಬಹುದು ಹಾಗಂತ ನೀವು ನಿಮ್ಮ ಹಿಂದಿನ ಲೈಫ್ಗೆ ಹೋಗುವ ಅವಶ್ಯಕತೆ ಇಲ್ಲ ಒಂದನೇ ಕೋರಿಂತ ಐದನೇ ಅಧ್ಯಾಯ ಹದಿನೇಳನೇ ವಚನದಲ್ಲಿ ದೇವರ ವಾಕ್ಯ ಹೇಳುತ್ತದೆ ಯಾವನಾದರೂ ಕ್ರಿಸ್ತನಲ್ಲಿದ್ದರೆ ಅವನು ನೂತನ ಸೃಷ್ಟಿಯಾಗಿದ್ದಾನೆ ಹಳೆಯವುಗಳು ಅಳೆದು ಹೋಗುವು ಈಗೋ ಎಲ್ಲವೂ ನೂತನವಾದವು ಹೊಸ ಜೀವನವನ್ನು ಆರಂಭ ಮಾಡಿರಿ ಹಳೆಯದನ್ನು ಬಿಟ್ಟು ಬಿಡಿ ಪಶ್ಚಾತ್ತಾಪ ಪಡಿರಿ ತಪ್ಪುಗಳನ್ನು ಒಪ್ಪಿಕೊಳ್ಳಿ ನಿಮ್ಮ ಜೀವನದಲ್ಲಿ ದೇವರ ಚಿತ್ತ ಏನೆಂದು ತಿಳಿದುಕೊಳ್ಳಿ ದೇವರು ನಿಮ್ಮನ್ನು ಆಶೀರ್ವದಿಸಲಿ ಆಮೇನ್